ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕರಾವಳಿ ಸ್ವಾದ. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಕೆಲವೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಶೇಂಗಾ ಹೋಳಿಗೆ, ಕುಸುರೆಳ್ಳು ಅಥವಾ ಸಂಕ್ರಾಂತಿ ಕಾಳು, ಎಳ್ಳು ಬೆಲ್ಲ, ಹಾಗೆ ಎಳ್ಳುಂಡೆನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನಿಲ್ಲಿ ಖಾರ ಪೊಂಗಲ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ 3/4 ಕಪ್ ಆಗುವಷ್ಟು ಹೆಸರುಬೇಳೆನ ಹಾಕೋತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಅಕ್ಕಿನಾದರೂ ಯೂಸ್ ಮಾಡಬಹುದು. ಪೊಂಗಲ್ಗೆ ರೇಷನ್ ಅಕ್ಕಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. 2-3 ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ವಾಶ್ ಮಾಡಿಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 5 ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. 1 ಕಪ್ ಅಕ್ಕಿ, 3/4 ಕಪ್ ಹೆಸರುಬೇಳೆಗೆ 5 ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕು. ನಂತರ ನಾನಿಲ್ಲಿ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಕಡಿಮೆ ಆದರೆ ಆಮೇಲೆ ಹಾಕೋಬಹುದು. ಹಾಗೆ 1/4 ಚಮಚ ಆಗುವಷ್ಟು ಅರಶಿನ ಪೌಡರ್, 1 ಚಮಚ ಆಗುವಷ್ಟು ಕಾಳುಮೆಣಸನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ. ನಂತರ ಚಿಕ್ಕದಾಗಿ ತುರ್ಕೊಂಡಿರೋ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ. ಶುಂಠಿನ ಚಿಕ್ಕದಾಗಿ ತುರ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಹಾಕಿದ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 4 ವಿಸಲ್ ಆಗೋ ತನಕ ಬೇಯಿಸ್ಕೋಬೇಕು. ಕುಕ್ಕರ್ನ ಸ್ಟೋವ್ ಮೇಲೆ ಇಟ್ಟು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಪ್ರೆಷರ್ ಎಲ್ಲ ಹೋದ ಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಒಂದ್ಸರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಅನ್ನ ತುಂಬ ಗಟ್ಟಿನಿರಬಾರ್ದು, ತುಂಬ ಮೆತ್ತವು ಕೂಡ ಆಗಬಾರ್ದು. ನೋಡಿ, ಈ ರೀತಿ ಸ್ವಲ್ಪ ಅನ್ನ ಎಲ್ಲ ಕಾಣ್ತಾ ಇರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕೋತಾ ಇದ್ದೀನಿ. ತಣ್ಣೀರನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ, ಬಿಸಿನೀರನ್ನೇ ಹಾಕೊಳ್ಳಿ. ತಣ್ಣೀರು ಹಾಕಿದರೆ ಇದು ಕುದಿ ಬರೋ ತನಕ ಅನ್ನ ಇನ್ನೂ ಕರ್ಗೋಗ್ಬಿಡತ್ತೆ. ಹಾಗಾಗಿ ಬಿಸಿನೀರು ಹಾಕ್ಕೊಂಡ್ರೆ ಒಳ್ಳೆಯದು. ನಿಮಗೆ ಪೊಂಗಲ್ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ 1 ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡಿದ್ದೀನಿ. ತುಂಬ ದಪ್ಪನೂ ಮಾಡ್ಕೋಬೇಡಿ, ತಣದ ಮೇಲೆ ಇನ್ನೂ ದಪ್ಪ ಆಗಿಬಿಡತ್ತೆ. ತುಂಬ ದಪ್ಪ ಇದ್ರೂ ಚೆನ್ನಾಗಿರಲ್ಲ. ನೋಡಿ, ಬಿಸಿನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಪೊಂಗಲ್ ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ತೆಳ್ಳಗೆ ಬೇಕನ್ನಿಸಿದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬಹುದು. ಬಿಸಿನೀರು ಹಾಕಿದ್ಮೇಲೆ ಸ್ವಲ್ಪ ಇದನ್ನು ಕುದಿಸ್ಕೋಬೇಕು. ಉಪ್ಪು ಸ್ವಲ್ಪ ಕಡಿಮೆ ಇದೆ ಅನಿಸ್ತಾ ಇರೋದ್ರಿಂದ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿತಾ ಇದೆ. ತುಂಬ ಹೊತ್ತು ಕುದಿಸ್ಕೊಳ್ಳೋದು ಬೇಡ, ಜಸ್ಟ್ 1 ಕುದಿ ಬಂದರೆ ಸಾಕು. ನೋಡಿ, ಪೊಂಗಲ್ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ದಪ್ಪ ಮಾಡಿಕೊಂಡ್ರೆ ತಣದ ಮೇಲೆ ಇನ್ನೂ ದಪ್ಪ ಆಗಿಬಿಡತ್ತೆ. ನಂತರ ಇದಕ್ಕೆ ಇವಾಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ 3 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆಲೂ ಕೂಡ ಮಾಡ್ಕೋಬಹುದು. ಬರೀ ತುಪ್ಪ ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಪ್ಪ ಬಿಸಿ ಆದಮೇಲೆ 1/4 ಚಮಚ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಹಾಗೆ 8-10 ಆಗುವಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಇದನ್ನು ಹುರ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು, 1 ಒಣಮೆಣಸಿನಕಾಯಿ, ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 4-5 ಆಗುವಷ್ಟು ಹಸಿಮೆಣಸಿನಕಾಯಿನ ಈ ರೀತಿ ಸೀಳಿ ಹಾಕ್ಕೊಂಡಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು. ನಂತರ ಇದಕ್ಕೆ 1/4 ಚಮಚ ಆಗುವಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಹಸಿಮೆಣಸಿನಕಾಯಿ ಎಲ್ಲ ಬಾಡಬೇಕು. ಈ ರೀತಿ ಬಾಡಿದ ಮೇಲೆ ಇದನ್ನು ಪೊಂಗಲ್ಗೆ ಸೇರಿಸ್ಕೋತಾ ಇದ್ದೀನಿ. ಒಗ್ಗರಣೆನ ಪೊಂಗಲ್ಗೆ ಸೇರಿಸಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸಿನಕಾಯಿನ ಹೆಚ್ಚು ಕಮ್ಮಿ ಹಾಕೋಬಹುದು. ಪೆಪ್ಪರ್ ಸಹ ಖಾರ ಇರೋದ್ರಿಂದ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕೋತಾ ಇದ್ದೀನಿ. 1/4 ಚಮಚ ಆಗುವಷ್ಟು ನಿಂಬೆ ರಸನ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ತುರ್ಕೊಂಡಿರೋ ಒಣಕೊಬ್ಬರಿನ ಹಾಕೋತಾ ಇದ್ದೀನಿ. 3 ಚಮಚ ಆಗುವಷ್ಟು ಒಣಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ 10-15 ನಿಮಿಷದಲ್ಲಿ ಖಾರ ಪೊಂಗಲ್ನ ಮಾಡ್ಕೋಬಹುದು. ಬೇಗ ಆಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ. ಈ ರೀತಿ ಯಾರು ಬೇಕಾದರೂ ಖಾರ ಪೊಂಗಲ್ನ ಮಾಡ್ಕೋಬಹುದು. ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ.
ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬಹುದು. ನೋಡಿ, ತುಂಬಾ ರುಚಿಯಾದ ಖಾರ ಪೊಂಗಲ್ ರೆಡಿ ಆಗಿದೆ. ಖಾರ ಪೊಂಗಲ್ ಹೇಗೆ ಮಾಡೋದಂತ ನೋಡಿದ್ರಲ್ವಾ, ನೆಕ್ಸ್ಟ್ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಎರಡು ಸಲ ವಾಶ್ ಮಾಡಿಕೊಂಡ್ರೆ ಸಾಕು, ಇದರಲ್ಲಿರೋ ಧೂಳೆಲ್ಲ ಹೋಗಬೇಕು. ನೋಡಿ, ಚೆನ್ನಾಗಿ ವಾಶ್ ಮಾಡಿಕೊಂಡಾದ್ಮೇಲೆ ನೀರೆಲ್ಲ ಸೋಸಿ ಸ್ಟೋವ್ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಇದನ್ನು ಹುರ್ಕೋಬೇಕು. 2-3 ನಿಮಿಷ ಹೆಸರುಬೇಳೆನ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಹೆಸರುಬೇಳೆನ ಸ್ವಲ್ಪ ಹುರ್ಕೊಂಡು ಮಾಡೋದ್ರಿಂದ ಸ್ವೀಟ್ ಪೊಂಗಲ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಸ್ವಲ್ಪ ಕೆಂಪಗಾಗಿ ಹುರಿದಿರೋ ಘಮ ಬರೋ ತನಕ ಇದನ್ನು ಹುರ್ಕೊಳ್ಳಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಹಾಗೆ ಹುರಿದಿರೋ ಘಮನೂ ಬರ್ತಾ ಇದೆ. ಇಷ್ಟಾದರೆ ಸಾಕು. ನೆಕ್ಸ್ಟ್ ಇವಾಗ ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಅಕ್ಕಿನಾದರೂ ಯೂಸ್ ಮಾಡಬಹುದು. ರೇಷನ್ ಅಕ್ಕಿಲಿ ಪೊಂಗಲ್ ಮಾಡೋದ್ರಿಂದ ಪೊಂಗಲ್ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಂದ್ಸರಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ 5 ಲವಂಗನ ಹಾಕೋತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ನಂತರ ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪನ ಹಾಕಿ ಸ್ವಲ್ಪ ಇದನ್ನು ಹುರ್ಕೋತಾ ಇದ್ದೀನಿ. ತುಂಬ ಹುರ್ಕೊಳ್ಳೋದು ಬೇಡ, 1 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. 1 ಕಪ್ ಅಕ್ಕಿ, 1/2 ಕಪ್ ಹೆಸರುಬೇಳೆಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ 3-4 ವಿಸಲ್ ಆಗೋ ತನಕ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಇದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಪೊಂಗಲ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೆತ್ತಗಾದರೆ ಸಾಕು, ತುಂಬ ಮೆತ್ತಗಾಗೋ ತನಕ ಇದನ್ನು ಮ್ಯಾಶ್ ಮಾಡ್ಕೋಬೇಡಿ. ಮತ್ತು ಇದನ್ನು ಬೆಲ್ಲದ ಪಾಕ ಜೊತೆ ಬೇಯಿಸ್ಕೊಳ್ಳಿಕ್ಕಿದೆ. ನೋಡಿ, ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಇದನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ 2 ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. 1 ಕಪ್ ಅಕ್ಕಿ, 1/2 ಕಪ್ ಹೆಸರುಬೇಳೆಗೆ 2 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹೆಚ್ಚು ಕಮ್ಮಿ ಹಾಕೋಬಹುದು. ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಬೆಲ್ಲದಲ್ಲಿ ಕಸ ಏನಾದರೂ ಇರುತ್ತಂತ ಇದನ್ನು ಸೋಸಿ ಹಾಕ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿದ್ದರೆ ನೀವು ಹಾಗೆ ಡೈರೆಕ್ಟಾಗಿ ಹಾಕೋಬಹುದು. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ಒಂದು ಕಡಾಯಿಗೆ ಇದನ್ನು ಸೋಸಿ ಹಾಕೋತಾ ಇದ್ದೀನಿ. ಆದಷ್ಟು ನೋಡಿ, ಈ ರೀತಿ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿ, ಇಲ್ಲಾದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಬೆಲ್ಲದಲ್ಲಿ ಎಷ್ಟು ಕಸ ಇದೆ ಅಲ್ವಾ, ಹಾಗಾಗಿ ಇದನ್ನು ಸೋಸಿ ಹಾಕೋಬೇಕು. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ದಪ್ಪ ಆಗಿ ಒಂದೆಳೆ ಪಾಕ ಆಗಬೇಕು. ತುಂಬ ಗಟ್ಟಿ ಪಾಕ ಆಗೋದು ಬೇಡ, ಜಸ್ಟ್ ಒಂದೆಳೆ ಪಾಕ ಆದರೆ ಸಾಕು. ಈ ರೀತಿ ಪಾಕ ಮಾಡೋದ್ರಿಂದ ಸ್ವೀಟ್ ಪೊಂಗಲ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬೇಯಿಸ್ಕೊಂಡಿರೋ ಅನ್ನ ಮತ್ತು ಬೇಳೆ ಜೊತೆ ಡೈರೆಕ್ಟಾಗಿ ಹಾಗೇ ಬೆಲ್ಲ ಹಾಕಿ ಮಾಡೋ ಬದಲು ಈ ರೀತಿ ಪಾಕ ಮಾಡಿ ಮಾಡೋದ್ರಿಂದ ಸ್ವೀಟ್ ಪೊಂಗಲ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಪಾಕನ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಒಂದೆಳೆ ಪಾಕ ಆಗಿದೆ, ಇಷ್ಟಾದರೆ ಸಾಕು. ನೋಡಿ, ಈ ರೀತಿ ಒಂದೆಳೆ ಪಾಕ ಆದರೆ ಸಾಕು, ತುಂಬ ಗಟ್ಟಿ ಪಾಕ ಮಾಡೋದೇನು ಬೇಡ. ನಂತರ ನಾನಿಲ್ಲಿ ಬೇಯಿಸ್ಕೊಂಡಿರೋ ಅನ್ನ ಮತ್ತು ಹೆಸರುಬೇಳೆನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದಲ್ಲಿ ಹೆಸರುಬೇಳೆ ಮತ್ತು ಅನ್ನ ಚೆನ್ನಾಗಿ ಬೆರಿಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಕುದಿಲಿಕ್ಕೆ ಬಿಡಿ. ಸ್ವಲ್ಪ ಇದು ದಪ್ಪ ಆಗಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಬೇಳೆ ಹಾಕಿರೋದ್ರಿಂದ ಬೇಗ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ತಳೆ ಹಿಡಿತಾ ಇದೆ ಅಂದರೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ, ತುಪ್ಪ ಹಾಕೋದ್ರಿಂದ ತಳೆ ಹಿಡಿಯಲ್ಲ. ನೋಡಿ, ಇದು ಸ್ವಲ್ಪ ದಪ್ಪ ಆಗಿದೆ, ಇಷ್ಟಾದರೆ ಸಾಕು. ತಣದ ಮೇಲೆ ಇನ್ನೂ ದಪ್ಪ ಆಗಿಬಿಡತ್ತೆ. ಇದಕ್ಕೆ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನೆಲ್ಲ ಹುರಿದು ಹಾಕೋಬೇಕು. ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 4-5 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿನ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡ್ರೆ ಸಾಕು. ನಂತರ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಒಣ ದ್ರಾಕ್ಷಿ ಹಾಕಿದ ಮೇಲೆ ಸ್ವಲ್ಪ ಇದನ್ನು ಕೂಡ ಹುರ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಇಟ್ಟರೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇದೆರಡನ್ನು ಸ್ವಲ್ಪ ಹುರ್ಕೊಂಡಾದ ಮೇಲೆ ನಂತರ ನಾನಿಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ.
ಕೊಬ್ಬರಿನ ಚಿಕ್ಕದಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ನೀವು ಮುಂಚೆನೂ ಕೂಡ ಹಾಕೋಬಹುದು, ನಾನಿಲ್ಲಿ ಕೊನೆಗೆ ಹಾಕೋತಾ ಇದ್ದೀನಿ. ಮುಂಚೆ ಹಾಕೋದಾದರೆ ನೀವು ಪಾಕದ ಜೊತೆ ಅನ್ನ ಮತ್ತು ಹೆಸರುಬೇಳೆನೆಲ್ಲ ಹಾಕೋತೀವಲ್ಲ ಆವಾಗಲೇ ಹಾಕೋಬಹುದು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಪೊಂಗಲ್ಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬಾ ಈಸಿಯಾಗಿ ಈ ರೀತಿ ಸ್ವೀಟ್ ಪೊಂಗಲ್ನ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ. ಅನ್ನ ತುಂಬ ಮೆತ್ತಗು ಬೆಂದಿಲ್ಲ, ಗಟ್ಟಿನೂ ಇಲ್ಲ. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ತುಂಬಾ ರುಚಿಯಾದ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ದೇವಸ್ಥಾನಗಳಲ್ಲಿ ಸಿಗೋ ಹಾಗೆ ತುಂಬಾ ಈಸಿಯಾಗಿ ಸ್ವೀಟ್ ಪೊಂಗಲ್ನ ಮಾಡ್ಕೋಬಹುದು. ಸಿಹಿ ಪೊಂಗಲ್ ಹೇಗೆ ಮಾಡೋದಂತ ನೋಡಿದ್ರಲ್ವ? ನಂತರ ಸಂಕ್ರಾಂತಿ ಕಾಳು ಅಥವಾ ಕುಸುರೆಳ್ಳು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ದೊಡ್ಡ ಬೌಲ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆ ಪಾಕ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಹಾಗಾಗಿ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು. ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಹಾಗೆ ನಂತರ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಪಾಕ ಆಗಬೇಕು. ತುಂಬ ಗಟ್ಟಿ ಪಾಕ ಏನು ಮಾಡೋದು ಬೇಡ, ಒಂದೆಳೆ ಪಾಕ ಆದರೆ ಸಾಕು. ಹಾಲು ಹಾಕೋದ್ರಿಂದ ಸಕ್ಕರೆಯಲ್ಲಿರೋ ಕಲ್ಮಶೆಲ್ಲ ತೆಗೆದು ಸಂಕ್ರಾಂತಿ ಕಾಳು ಬೆಳ್ಳಗಾಗತ್ತೆ, ಹಾಗೆ ಸಾಫ್ಟ್ ಆಗುತ್ತೆ, ತಿನ್ನುವಾಗ ತುಂಬ ಗಟ್ಟಿ ಆಗಲ್ಲ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇದನ್ನು ಇವಾಗ ಪಾಕ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಡಿ. 2-3 ನಿಮಿಷದನ್ನು ಕುದಿಸ್ಕೊಂಡಾದಮೇಲೆ ಪಾಕನ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಸರಿಯಾಗಿ ಒಂದೆಡೆ ಪಾಕ ಬಂದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು. ತುಂಬ ಹೊತ್ತು ಬೇಡ, ಚೆಕ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಪಾಕ ಗಟ್ಟಿಯಾಗಿಬಿಡತ್ತೆ. ನೋಡಿ, ಇನ್ನೊಂದು ಸಲ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಒಂದೆಡೆ ಪಾಕ ಬಂದಿದೆ, ಇಷ್ಟಾದರೆ ಸಾಕು. ನಾನಿವಾಗ ಸ್ಟೌವ್ನ ಆಫ್ ಮಾಡ್ಕೋತಾ ಇದ್ದೀನಿ. ನಂತರ ಈ ಪಾಕನ ಸೋಸ್ಕೋಬೇಕು, ಇದರಲ್ಲಿರೋ ಕಲ್ಮಶಿನೆಲ್ಲ ತೆಗಿಬೇಕು. ಒಂದು ಗ್ಲಾಸ್ ಅಥವಾ ಬೌಲ್ನ ತೊಗೊಂಡು ಅದರ ಮೇಲೆ ಟೀ ಎರಡಿನ ಇಟ್ಟು ಅದರ ಮೇಲೆ ಇನ್ನೊಂದು ಬಿಳಿ ಬಟ್ಟೆ ಅಥವಾ ಯಾವುದೇ ಒಂದು ತೆಳ್ಳಗಿನ ಬಟ್ಟೆ ಹಾಕಿ ಇದನ್ನು ಸೋಸ್ಕೋಬೇಕು. ಇದರಲ್ಲಿರೋ ಕಸ ಅಥವಾ ಕಲ್ಮಶನೆಲ್ಲ ತೆಗಿಬೇಕು. ಸ್ವಲ್ಪ ಸ್ವಲ್ಪ ಪಾಕನ ಹಾಕಿ ನೋಡಿ ರೀತಿ ಚೆನ್ನಾಗಿ ಸೋಸ್ಕೋಬೇಕು. ಒಂದೇ ಸಲ ಜಾಸ್ತಿ ಪಾಕ ಹಾಕಿದರೆ ಜರಡಿ ಚಿಕ್ಕದಾಗಿರೋದ್ರಿಂದ ಚೆಲ್ಲೋಗ್ಬಿಡತ್ತೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಸಕ್ಕರೆ ಪಾಕ ತುಂಬ ಕ್ಲೀನ್ ಆಗಿರಬೇಕು. ನೋಡಿ, ಹಾಲಲ್ಲಿ ಮತ್ತು ಸಕ್ಕರೆಯಲ್ಲಿ ಎಷ್ಟು ಕಲ್ಮಶ ಇದೆ ಅಂತ ಇದನ್ನೆಲ್ಲ ತೆಗಿಬೇಕು. ನೋಡಿ, ಈ ರೀತಿ ಸಕ್ಕರೆ ಪಾಕನ್ನೆಲ್ಲ ಫಿಲ್ಟರ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಕ್ಲೀನ್ ಆಗಿದೆ ಅಂತ. ನೆಕ್ಸ್ಟ್, ನಾನಿಲ್ಲಿ ಸಂಕ್ರಾಂತಿ ಕಾಳು ಮಾಡಲಿಕ್ಕೆ 1 ಚಮಚ ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಸಂಕ್ರಾಂತಿ ಕಾಳನ್ನು ಮಾಡೋಕ್ಕಿಂತ ಮುಂಚೆ ನೋಡಿ, ಸ್ಟೋವ್ ಮೇಲೆ ಈ ರೀತಿಯಾದ ಒಂದು ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ಟ್ಯಾಂಡನ್ನು ಕೂಡ ಇಟ್ಕೋತಾ ಇದ್ದೀನಿ. ಪಾತ್ರೆಗೆ ಜಾಸ್ತಿ ಬಿಸಿ ತಾಗಬಾರ್ದು, ಕಡಿಮೆ ಅವರಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೋಡಿ, ಈ ರೀತಿ ಸ್ಟ್ಯಾಂಡನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ನಾನ್ ಸ್ಟಿಕ್ ಪಾತ್ರೆನ ಇಟ್ಕೋತಾ ಇದ್ದೀನಿ. ನಾನ್ ಸ್ಟಿಕ್ ಇಲ್ಲ ಅಂದರೆ ಹಿತ್ತಾಳೆ ಪಾತ್ರನಾದರೂ ಯೂಸ್ ಮಾಡಬಹುದು. ಆದಷ್ಟು ನೋಡಿ, ಈ ರೀತಿ ದಪ್ಪ ತಳದ ಪಾತ್ರನೇ ಯೂಸ್ ಮಾಡಿ, ತಳಕ್ಕೆ ಅಂಟ್ಕೊಳ್ಳಲ್ಲ. ಕಡಾಯಿಗೆ ಇವಾಗ ಎಳ್ಳನ್ನು ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು. ಜಸ್ಟ್ ಇದು ಬಿಸಿಯಾದರೆ ಸಾಕು, ತುಂಬ ಉರಿಯೋದ್ಬೇಕಿಲ್ಲ. ನೋಡಿ, ಎಳ್ಳು ಸ್ವಲ್ಪ ಬಿಸಿಯಾಗಿದೆ, ಇಷ್ಟಾದರೆ ಸಾಕು, ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ. ಹಾಗೆ ಕಡಾಯಿ ಕೂಡ ತುಂಬ ಬಿಸಿಯಾಗಿರಬಾರ್ದು. ನಂತರ ಇದಕ್ಕೆ ಸಕ್ಕರೆ ಪಾಕನ ಹಾಕೋಬೇಕು. 1 ಚಮಚ ಆಗುವಷ್ಟು ಸಕ್ಕರೆ ಪಾಕನ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸಕ್ಕರೆ ಪಾಕ ಹಾಕಿ ಚೆನ್ನಾಗಿದ್ದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಇದು ಸ್ವಲ್ಪ ಗಂಟು ಗಂಟಾಗತ್ತೆ, ಆಮೇಲೆ ಈ ರೀತಿ ತಿರುಗಿಸ್ತಾನೆ ಹೋದ ಹಾಗೆ ಬಿಡಿ ಆಗ್ತಾ ಇರುತ್ತೆ. ನೋಡಿ, ಸ್ವಲ್ಪ ಇದು ಡ್ರೈ ಆಗೋ ತನಕ ಈ ರೀತಿ ತಿರುಗಿಸ್ತಾನೆ ಇರಿ, ಏನೂ ವರಿ ಮಾಡ್ಕೊಳ್ಬೇಡಿ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಇದು ಕಂಪ್ಲೀಟ್ ಆಗಿ ಮುಗಿಯೋ ತನಕ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು. ಒಂದು ವೇಳೆ ಕಡಾಯಿ ಸ್ವಲ್ಪ ಬಿಸಿ ಆಯಿತು ಅಂದರೆ ಸ್ವಲ್ಪ ಹೊತ್ತು ಗ್ಯಾಸ್ನ ಆಫ್ ಮಾಡ್ಕೋಬಹುದು. ಹಾಕಿರೋ ಸಕ್ಕರೆ ಪಾಕ ಎಲ್ಲ ಡ್ರೈ ಆಗಿ ನೋಡಿ ಈ ರೀತಿ ಬಿಡಿ ಆಗೋ ತನಕ ಇದನ್ನು ಈ ರೀತಿ ಹುರ್ಕೋತಾನೆ ಇರಿ. ಹಾಕಿರೋ ಸಕ್ಕರೆ ಪಾಕ ಡ್ರೈ ಆಗಿ ನೋಡಿ ಈ ರೀತಿ ಬಿಡಿ ಆದಮೇಲೆ ಮತ್ತೆ ಸಕ್ಕರೆ ಪಾಕ ಹಾಕೋಬೇಕು, ಮುಂಚೆ ಹಾಕೋಬಾರ್ದು. ಮತ್ತೆ 1 ಚಮಚ ಆಗುವಷ್ಟು ಸಕ್ಕರೆ ಪಾಕನ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗಂಟು ಗಂಟಾಗತ್ತೆ, ಈ ರೀತಿ ಸ್ವಲ್ಪ ಹುರ್ಕೋತಾ ಹೋದ ಹಾಗೆ
ಡ್ರೈ ಆಗಿ ಬಿಡ್ಬಿಡಿ ಆಗುತ್ತೆ. ಸಂಕ್ರಾಂತಿ ಕಾಳನ್ನ ಬರೀ ಎಳ್ಳಿಂದ ಅಷ್ಟೇ ಅಲ್ಲ, ಶೇಂಗಾ, ಹುರುಗಡ್ಲೆ ಅಥವಾ ಸೋಂಪಿಂದನೂ ಕೂಡ ಮಾಡ್ಕೋಬಹುದು. ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿ ಪಾಕನ ಹಾಕೋಬೇಕು, ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ತವ ಜಾಸ್ತಿ ಬಿಸಿಯಾಗಿದ್ರೆ ಅಥವಾ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಇದು ಕರಗ್ಬಿಡತ್ತೆ, ಸಕ್ಕರೆ ಪಾಕ ಕರಗಿ ನೀರಾಗ್ಬಿಡತ್ತೆ. ಹಾಗಾಗಿ ಕಡಿಮೆ ಉರಿ ಇಟ್ಕೋಬೇಕು. ಹಾಗೆ ಕಡಾಯಿ ಏನಾದರೂ ಬಿಸಿ ಆದರೆ ಗ್ಯಾಸ್ನ ಸ್ವಲ್ಪ ಹೊತ್ತು ಆಫ್ ಮಾಡ್ಕೋಬೇಕು. ನೋಡಿ ಈ ರೀತಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸಂಕ್ರಾಂತಿ ಕಾಳು ಮಾಡಿ ಮುಗಿಯೋ ತನಕ ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು. ನೋಡಿ ಈ ರೀತಿ ಸ್ಟ್ಯಾಂಡ್ ಹಾಕಿ ಮಾಡ್ತಾ ಇರೋದ್ರಿಂದ ಉರಿ ಡೈರೆಕ್ಟಾಗಿ ಕಡಾಯಿಗೆ ತಾಗಲ್ಲ, ಲೈಟಾಗಿ ತಾಗತ್ತಷ್ಟೇ. ಒಂದು ವೇಳೆ ಪಾಕ ಗಟ್ಟಿ ಆಯಿತು ಅಂದರೆ ಪಾಕನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಅಥವಾ ಇನ್ನೊಂದು ರೀತಿಯಲ್ಲೂ ಕೂಡ ಪಾಕನ ಕರಗಿಸ್ಕೋಬಹುದು. ಒಂದು ಪಾತ್ರೆಗೆ ಸ್ವಲ್ಪ ಬಿಸಿನೀರು ಹಾಕಿ ಅದರಲ್ಲಿ ಪಾಕ ಇರುವ ತಟ್ಟೆ ಅಥವಾ ಬೌಲ್ನ ಇಡಬೇಕು. ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಪಾಕ ತಟ್ಟೆ ಇಟ್ಟರೆ ಪಾಕ ತೆಳ್ಳಗಾಗತ್ತೆ. ನೋಡಿ ಈ ರೀತಿ ಎಳ್ಳಿನ ಮೇಲೇ ಪಾಕ ಹಾಕೋಬೇಕು, ಇಲ್ಲಾಂದರೆ ಕಡಾಯಿಗೆ ಅಂಟ್ಕೊಳ್ಳುತ್ತೆ. ಒಂದು ವೇಳೆ ಅಂಟ್ಕೊಳ್ತು ಅಂದರೆ ಪಾಕ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಒಂದ್ಸಲ ಕಡಾಯಿನ ವಾಶ್ ಮಾಡಿಕೊಂಡು ಇದೇ ರೀತಿ ಪಾಕ ಹಾಕ್ಕೊಂಡು ಮತ್ತೆ ಹುರ್ಕೊಳ್ಳಿ. ಸಂಕ್ರಾಂತಿ ಕಾಳು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ, ಮಿನಿಮಮ್ ಅಂದರೂ ಅರ್ಧ ಗಂಟೆ ಬೇಕೇ ಬೇಕು. ಸಕ್ಕರೆ ಪಾಕ ಹಾಕಿ ಇದೇ ರೀತಿ ಮಾಡ್ತಾ ಹೋದರೆ ಆಯಿತು, ಬೇರೆ ಏನು ಕಷ್ಟ ಇಲ್ಲ. ನೋಡಿ ಸಂಕ್ರಾಂತಿ ಕಾಳು ಇಷ್ಟು ದೊಡ್ಡದಾಗಿದೆ. ಇನ್ನು ಸ್ವಲ್ಪ ಪಾಕ ಹಾಕಿ ಇನ್ನು ಸ್ವಲ್ಪ ದಪ್ಪ ಮಾಡ್ಕೋಬೇಕು. ನಿಮಗೆ ಸಂಕ್ರಾಂತಿ ಕಾಳು ಎಷ್ಟು ದೊಡ್ಡದಾಗಿರಬೇಕು ಅಂತ ನೋಡಿಕೊಂಡು ಅಷ್ಟು ಪಾಕನ ಮಾಡಿ ಹಾಕ್ಕೊಳ್ಳಿ. ಒಂದು ವೇಳೆ ಮಾಡಿದ ಪಾಕ ಕಡಿಮೆ ಆಯಿತು ಅಂದರೆ ಇನ್ನು ಸ್ವಲ್ಪ ಪಾಕನ ಮಾಡಿಕೊಂಡು ಇದೇ ರೀತಿ ಪಾಕ ಹಾಕ್ಕೊಂಡು ಮಾಡ್ತಾ ಹೋದರೆ ಆಯಿತು. ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕೆಂಡದ ಒಲೆ ಇಲ್ಲದೆ ನೋಡಿ ಈ ರೀತಿಯಾಗಿ ಗ್ಯಾಸ್ ಸ್ಟೋವ್ ಮೇಲೆ ಸಂಕ್ರಾಂತಿ ಕಾಳನ್ನು ಮಾಡ್ಕೋಬಹುದು. ನೋಡಿ ಕಡಾಯಿ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಫ್ಲೇಮ್ನ ಸ್ವಲ್ಪ ಹೊತ್ತು ಆಫ್ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಪಾಕ ಎಲ್ಲ ಕರಗಿ ನೀರಾಗ್ಬಿಡತ್ತೆ, ಇಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ತೆ. ಹಾಗೆ ಸಂಕ್ರಾಂತಿ ಕಾಳು ಕೂಡ ಸ್ವಲ್ಪ ಕೆಂಪಗಾಗ್ಬಿಡತ್ತೆ, ಬೆಳ್ಳಗಿರಲ್ಲ. ಸಂಕ್ರಾಂತಿ ಕಾಳು ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಅಷ್ಟು ತನಕ ಪಾಕ ಹಾಕ್ತಾ ಪಾಕ ಡ್ರೈ ಆಗೋ ತನಕ ಈ ರೀತಿ ಹುರ್ಕೋತಾ ಇದ್ರೆ ಆಯಿತು. ನೋಡಿ ಸಂಕ್ರಾಂತಿ ಕಾಳನ್ನ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು ಅಥವಾ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ನೋಡಿ ಸಂಕ್ರಾಂತಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನಿಲ್ಲಿ ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಒಂದು ಬೌದಿಗೆ ಹಾಕೋತಾ ಇದ್ದೀನಿ, ಇದಕ್ಕೆ ಕಲರ್ ಹಾಕ್ತಾ ಇಲ್ಲ, ಬಿಳಿ ಬಣ್ಣದಲ್ಲಿ ಇರಲಿ ಅಂತ. ನಂತರ ಉಳಿದಿರೋ ಸಂಕ್ರಾಂತಿ ಕಾಳಿಗೆ ಕಲರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಮೂರು ಬೌಲನ್ನು ತೊಗೊಂಡಿದ್ದೀನಿ, ಮೂರು ಬೌಲ್ಗೂ ಸ್ವಲ್ಪ ಸ್ವಲ್ಪ ಸಕ್ಕರೆ ಪಾಕನ ಹಾಕೋತಾ ಇದ್ದೀನಿ. ನಂತರ ಸಕ್ಕರೆ ಪಾಕಕ್ಕೆ ಬಣ್ಣನ ಹಾಕೋಬೇಕು, ನಿಮ್ಗೆ ಯಾವ ಬಣ್ಣ ಇಷ್ಟನೋ ಆ ಬಣ್ಣ ಹಾಕೋಬಹುದು. ನಾನಿಲ್ಲಿ ಕೆಂಪು, ಹಳದಿ, ಹಸಿರು ಬಣ್ಣನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಸಕ್ಕರೆ ಪಾಕದಲ್ಲಿ ಬಣ್ಣ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಾರ್ಕೆಟಲ್ಲಿ ಸಿಗೋ ಸಂಕ್ರಾಂತಿ ಕಾಳು 3-4 ಕಲರ್ಲಿರುತ್ತೆ, ಹಾಗಾಗಿ ನಾನಿಲ್ಲಿ ಕಲರನ್ನು ಹಾಕ್ಕೊಂಡಿದ್ದೀನಿ. ಕಲರ್ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಪಾಕದಲ್ಲಿ ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಹಳದಿ ಬಣ್ಣದ ಸಂಕ್ರಾಂತಿ ಕಾಳನ್ನು ಮಾಡ್ತಾ ಇದ್ದೀನಿ. ಸ್ಟೋವ್ ಮೇಲೆ ಕಡಾಯಿ ಇಟ್ಟು ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಹಾಕೋತಾ ಇದ್ದೀನಿ. ಸಂಕ್ರಾಂತಿ ಕಾಳ ಮೇಲೆ ಹಳದಿ ಬಣ್ಣದ ಪಾಕನ ಹಾಕೋತಾ ಇದ್ದೀನಿ. ಇಷ್ಟರ ತನಕ ನಾವು ಹೇಗೆ ಮಾಡಿದ್ವಲ್ಲ ಅದೇ ರೀತಿ ಮಾಡಿದ್ರೆ ಆಯಿತು. ಪಾಕ ಡ್ರೈ ಆಗೋ ತನಕ ನೋಡಿ ಇದೇ ರೀತಿ ತಿರುಗಿಸ್ತಾನೆ ಇರಿ. ನೋಡಿ ಡ್ರೈ ಆಗಿದೆ, ಇನ್ನು ಸ್ವಲ್ಪ ಪಾಕನ ಹಾಕೋತಾ ಇದ್ದೀನಿ. ಇದೇ ರೀತಿ ಹಳದಿ ಬಣ್ಣದ ಪಾಕನೆಲ್ಲ ಹಾಕಿ ಮಾಡಿಕೊಂಡ್ರೆ ಆಯಿತು. ನೋಡಿ ಹಳದಿ ಬಣ್ಣದ ಸಂಕ್ರಾಂತಿ ಕಾಳು ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಕಡಾಯಿಗೆ ಸ್ವಲ್ಪ ಪಾಕ ಅಂಟ್ಕೊಂಡಿರೋದ್ರಿಂದ ಇದನ್ನು ವಾಶ್ ಮಾಡ್ಕೋಬೇಕು. ನೋಡಿ ಕಡಾಯಿ ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಸಿರು ಬಣ್ಣದ ಪಾಕನ ಹಾಕಿ ಅದೇ ರೀತಿ ಮಾಡಿದ್ರೆ ಆಯಿತು. ಆದಷ್ಟು ನೋಡಿ ಈ ರೀತಿ ಸಂಕ್ರಾಂತಿ ಕಾಳ ಮೇಲೇ ಪಾಕ ಹಾಕ್ಕೊಳ್ಳಿ, ಕಡಾಯಿಗೆ ಅಂಟ್ಕೊಳ್ಳಲ್ಲ, ಇಲ್ಲಾಂದರೆ ಪದೇ ಪದೇ ಕಡಾಯಿ ವಾಶ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ ಹಸಿರು ಬಣ್ಣದ ಪಾಕನೆಲ್ಲ ಹಾಕ್ಕೊಂಡಿದ್ದೀನಿ, ಹಸಿರು ಬಣ್ಣದ ಸಂಕ್ರಾಂತಿ ಕಾಳು ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಹಾಕಿ ಅದಕ್ಕೆ ಕೆಂಪು ಕಲರನ್ನು ಹಾಕೋತಾ ಇದ್ದೀನಿ. ಅದೇ ರೀತಿ ಮಾಡಿಕೊಂಡ್ರೆ ಆಯಿತು. ನಿಮಗೆ ಒಂದೇ ಸಲ ಸಂಕ್ರಾಂತಿ ಕಾಳು ಮಾಡಲಿಕ್ಕೆ ಕಷ್ಟ ಆದರೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೋಬಹುದು. ಇದನ್ನು ಒಂದೇ ಸಲ ಮಾಡ್ಕೋಬೇಕಂತಿಲ್ಲ, ಸ್ವಲ್ಪ ಇವತ್ತು ಮಾಡಿ ಇನ್ನು ಸ್ವಲ್ಪ ನಾಳೆನೂ ಕೂಡ ಮಾಡ್ಕೋಬಹುದು. ಆದರೆ ಪಾಕನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದಾದರೆ ಸ್ವಲ್ಪ ಸ್ವಲ್ಪ ಪಾಕ ಮಾಡ್ಕೊಳ್ಳಿ. ಒಂದು ವೇಳೆ ಪಾಕ ಏನಾದ್ರು ಜಾಸ್ತಿ ಮಾಡಿಕೊಂಡು ಪಾಕ ಗಟ್ಟಿ ಆಯಿತು ಅಂದರೆ ನಾನು ಹೇಳಿದ್ನಲ್ವ ಅದೇ ರೀತಿ ಪಾಕನ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು.
ನೋಡಿ ಕೆಂಪು ಕಲರ್ ಸಂಕ್ರಾಂತಿ ಕಾಳು ಕೂಡ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ, ಮೂರು ಕಲರ್ ಸಂಕ್ರಾಂತಿ ಕಾಳು ರೆಡಿ ಆಗಿದೆ. ಇದನ್ನು ಇವಾಗ ವೈಟ್ ಕಲರ್ ಹಾಕಿಟ್ಟಿದ್ನಲ್ವಾ ಆ ಬೌಲಿಗೆ ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಕೇವಲ ಮೂರೇ ಮೂರು ಪದಾರ್ಥ ಇದ್ದರೆ ಸಾಕು, ತುಂಬನೇ ಈಸಿಯಾಗಿ ಸಂಕ್ರಾಂತಿ ಕಾಳನ್ನ ಮಾಡ್ಕೋಬಹುದು. ಆದರೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತಷ್ಟೇ. ನೋಡಿ, ಕೇವಲ ಒಂದು ಚಮಚ ಎಳ್ಳಿನಿಂದ ಇಷ್ಟೆಲ್ಲ ಸಂಕ್ರಾಂತಿ ಕಾಳನ್ನು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ಸಂಕ್ರಾಂತಿ ಸ್ಪೆಷಲ್ ಕುಸುರೆಳ್ಳು ಅಥವಾ ಸಂಕ್ರಾಂತಿ ಕಾಳು ಅಥವಾ ತೀಲ್ಗುಳು ರೆಡಿ ಆಗಿದೆ. ಸಂಕ್ರಾಂತಿ ಕಾಳು ಅಥವಾ ಕುಸುರೆಳ್ಳು ಹೇಗೆ ಮಾಡೋದಂತ ನೋಡಿದ್ರಲ್ವಾ, ನಂತರ ಮನೆಯಲ್ಲೇ ಎಳ್ಳು ಬೆಲ್ಲನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೊಬ್ಬರಿನ ತಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಜಾಸ್ತಿ ಕ್ವಾಂಟಿಟಿಲಿ ತಗೋಬಹುದು. ಹಾಗಾಗಿ ನಾನಿಲ್ಲಿ ಅರ್ಧದಷ್ಟು ಕೊಬ್ಬರಿನ ತಗೊಂಡಿದ್ದೀನಿ. ಕೊಬ್ಬರಿ ಮೇಲ್ಭಾಗದಲ್ಲಿರೋ ಕಪ್ಪು ಭಾಗನ್ನೆಲ್ಲ ತೆಗಿಬೇಕು, ಅದು ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಈ ರೀತಿ ಗ್ರೇಟರ್ ಸಹಾಯದಿಂದ ಮೇಲಿಂದ ಮೇಲೆ ಈ ರೀತಿ ಸ್ವಲ್ಪ ತುರ್ಕೋತಾ ಇದ್ದೀನಿ. ತುಂಬ ಜೋರಾಗಿ ತುರ್ಕೊಳ್ಳಿಕ್ಕೆ ಹೋಗಬೇಡಿ, ಮೇಲಿಂದ ಮೇಲೆ ನಿಧಾನಕ್ಕೆ ತುರ್ಕೊಳ್ಳಿ. ನೋಡಿ, ಈ ರೀತಿ ಕಪ್ಪು ಭಾಗನೆಲ್ಲ ತೆಗೆದಿಟ್ಕೋಬೇಕು. ಈ ತುರ್ಕೊಂಡಿರೋ ಕಪ್ಪು ಭಾಗನೆಲ್ಲ ಬಿಸಾಕೋ ಬದಲು ಚಟ್ನಿ ಪುಡಿಗೆ ಯೂಸ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ಹಸಿ ಕೊಬ್ಬರಿನ ಹಾಕೋಬಾರ್ದು, ಒಣ ಕೊಬ್ಬರಿನೇ ಹಾಕೋಬೇಕು, ಚೆನ್ನಾಗಿ ಒಣಗಿರಬೇಕು. ಇದನ್ನು ಇವಾಗ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತೀರ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಳೋದು ಬೇಡ. ನೋಡಿ, ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಎಲ್ಲವನ್ನು ಈ ಗ್ಲಾಸಿನ ಅಳತೆಯಲ್ಲೇ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿರೋ ಬೆಲ್ಲನ ತಗೊಂಡಿದ್ದೀನಿ. ಬೆಲ್ಲನೂ ಸಹ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಚಾಕು ಬದಲು ನೋಡಿ, ಈ ರೀತಿ ಕತ್ತರಿಂದನೂ ಕೂಡ ಕಟ್ ಮಾಡ್ಕೋಬಹುದು. ನಿಮ್ಗೆ ಹೇಗೆ ಈಸಿ ಆಗುತ್ತೋ ನೀವು ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಬೆಲ್ಲನ ಈ ರೀತಿ ಕಟ್ ಮಾಡ್ಕೋಬೇಕು, ತುಂಬ ದೊಡ್ಡದಾಗಿ ಕಟ್ ಮಾಡ್ಕೋಬಾರ್ದು. ಪುಡಿಯಾಗಿರೋ ಬೆಲ್ಲನ ಹಾಕೋಬಾರ್ದು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು. ಬೆಲ್ಲನೂ ಸಹ ಒಂದು ಗ್ಲಾಸ್ ಆಗುವಷ್ಟು ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಎಳ್ಳು ಬೆಲ್ಲನ ಮಾಡಲಿಕ್ಕೆ ಇದಿಷ್ಟನ್ನು ತಗೊಂಡಿದ್ದೀನಿ. ಕೊಬ್ಬರಿ, ಶೇಂಗಾ, ಹುರುಗಡಲೆ ಮತ್ತು ಬೆಲ್ಲನ ಒಂದು ಗ್ಲಾಸ್ ಆಗುವಷ್ಟು ತಗೊಂಡಿದ್ದೀನಿ. ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ಬಿಳಿಯೆಳ್ಳು, ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ಕುಸುರೆಳ್ಳನ್ನು ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಕುಸುರೆಳ್ಳು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ವಲ್ಪ ಕಲರ್ ಜೀರಾ, ಅಂದರೆ ಜೀರಾ ಪೆಪ್ಪರ್ಮೆಂಟ್ ಬರುತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಶೇಂಗನ ಅಂದರೆ ಕಡಲೆ ಬೀಜನ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಶೇಂಗನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಪ್ಪೆಲ್ಲ ಬಿಟ್ಕೊಳ್ಳೋ ತನಕ ಇದನ್ನು ಹುರ್ಕೋಬೇಕು. ತುಂಬ ಕಪ್ಪಗಾಗೋ ತನಕ ಹುರ್ಕೋಬೇಡಿ. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಪ್ಪೆಲ್ಲ ಬಿಟ್ಕೊಂಡಿದೆ, ಅಷ್ಟು ತನಕ ಹುರ್ಕೋಬೇಕು. ನೋಡಿ, ಶೇಂಗಾ ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ. ನಿಮಗೆ ಎಳ್ಳು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬಹುದು, ಕಡಿಮೆ ಬೇಕು ಅಂದರೆ ಇನ್ನೂ ಕಡಿಮೆನೂ ಹಾಕೋಬಹುದು. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು. ಎಳ್ಳನ್ನು ತುಂಬ ಹುರಿಲಿಕ್ಕೆ ಹೋಗಬೇಡಿ, ಕಹಿ ಬರುತ್ತೆ. ನೋಡಿ, ಲೈಟಾಗಿ ಇದು ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ಒಂದು ಬೌಲಿಗೆ ಹಾಕಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನಂತರ ಹುರುಗಡಲೆನೂ ಸಹ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಹುರುಗಡಲೆನ ತುಂಬ ಹುರಿಯೋದು ಬೇಡ, ಲೈಟಾಗಿ ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಬೇಕಿದ್ರೆ ಅಷ್ಟೇ ಹುರ್ಕೋಬಹುದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಹುರುಗಡಲೆ ಗರ್ಗರಿ ಆಗಿದ್ದರೆ ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಸ್ವಲ್ಪ ಹುರ್ಕೊಂಡು ಇದನ್ನು ಅದೇ ಬೌಲಿಗೆ ಹಾಕೋತಾ ಇದ್ದೀನಿ. ಎಳ್ಳು, ಶೇಂಗಾ ಮತ್ತು ಹುರುಗಡಲೆನ ಸ್ವಲ್ಪ ಹುರಿದು ಹಾಕೋದ್ರಿಂದ ಎಳ್ಳು ಬೆಲ್ಲದ ಟೇಸ್ಟು ತುಂಬಾ ಚೆನ್ನಾಗಾಗತ್ತೆ. ಕಡಲೆ ಬೀಜನ ಸ್ವಲ್ಪ ತಣಿಸ್ಕೊಂಡು ಸಿಪ್ಪಿನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದು ಬೌಲ್ ಸಹಾಯದಿಂದ ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಎರಡು ಭಾಗ ಆಗಲಿ ಅಂತ ತುಂಬ ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗಿಬಿಡಿ, ಪುಡಿಯಾಗಬಾರ್ದು. ಜಸ್ಟ್ ಇದು ಎರಡು ಭಾಗ ಆದರೆ ಸಾಕು. ನೋಡಿ, ಈ ರೀತಿ ಎರಡು ಭಾಗ ಆಗಬೇಕು ಅಷ್ಟೇ. ಇದನ್ನು ಸಹ ಎಳ್ಳು ಮತ್ತು ಹುರುಗಡಲೆ ಇರೋ ಬೌಲಿಗೆ ಹಾಕೋತಾ ಇದ್ದೀನಿ. ಉಳಿದಿರೋದನ್ನೆಲ್ಲ ಈಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಎಳ್ಳು, ಶೇಂಗಾ, ಹುರುಗಡಲೆನ ಹಾಕ್ಕೊಂಡಿದ್ದೀನಿ. ಉಳಿದಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಕೊಬ್ಬರಿ, ಬೆಲ್ಲ, ಕುಸುರೆಳ್ಳು ಮತ್ತು ಕಲರ್ ಜೀರಿಗೆನ ಹಾಕೋತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಕಲರ್ ಜೀರಿಗೆ ಇಲ್ಲ ಅಥವಾ ಅದು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಳ್ಳು ಕೆಳಗಡೆ ಹೋಗಿ ಕೂತಿರುತ್ತೆ. ನಾನು ಹಾಕಿದಷ್ಟೇ ಕ್ವಾಂಟಿಟಿಲಿ ನೀವು ಹಾಕಬೇಕಂತಿಲ್ಲ. ಕೆಲವೊಂದು ಪದಾರ್ಥನ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬಹುದು. ಯಾವುದಾದ್ರೂ ಪದಾರ್ಥನ ಇಷ್ಟ ಆಗದೇ ಇದ್ದರೆ ಅದನ್ನು ಕಡಿಮೆನೂ ಕೂಡ ಹಾಕೋಬಹುದು. ನಿಮಗೆ ಹೇಗೆ ಬೇಕೋ ನೀವು ಆ ರೀತಿ ಮಾಡ್ಕೋಬಹುದು. ನೋಡಿ, ಎಳ್ಳು ಬೆಲ್ಲ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಮನೇಲೆ ಮಾಡ್ಕೋಬಹುದಲ್ವಾ. ಎಳ್ಳು ಬೆಲ್ಲ ಹೇಗೆ ಮಾಡೋದಂತ ನೋಡಿದ್ರಲ್ವಾ.
ನಂತರ ತುಂಬಾನೇ ರುಚಿಯಾಗಿ ಶೇಂಗಾ ಹೋಳಿಗೆ ಅಥವಾ ಕಡಲೆ ಬೀಜದ ಹೋಳಿಗೆನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಹಿಟ್ಟು ಕಲಸ್ಕೊಳ್ಳಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಕೂಡ ಬಳಸಬಹುದು. 1/4 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಣಹಿಟ್ಟನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಂಡ್ರೆ ಆಯಿತು. ಚಪಾತಿಗೆಲ್ಲ ಹೇಗೆ ಹಿಟ್ಟು ಕಲಸ್ಕೋತೀವಲ್ಲ ಅದೇ ರೀತಿ ಅದೇ ಹದದಲ್ಲಿ ಹಿಟ್ಟನ್ನು ಕಲಸ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಹಿಟ್ಟನ್ನು ಕಲಸ್ಕೊಂಡು ಆದಮೇಲೆ ನಂತರ ಇದಕ್ಕೆ 1-2 ಚಮಚ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೋತಾ ಇದ್ದೀನಿ. ಹಿಟ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ 1-2-3 ನಿಮಿಷ ನಾದ್ಕೊಳ್ಳಿ. ನೋಡಿ, ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇದನ್ನು ಮುಚ್ಚಿ ಹಾಗೆ ಪಕ್ಕಕ್ಕೆ ತಿಟ್ಕೋತಾ ಇದ್ದೀನಿ. ಹಿಟ್ಟು ಸ್ವಲ್ಪ ನೆನೆಯಲಿ, ಅಷ್ಟು ತನಕ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಕಪ್ ಆಗುವಷ್ಟು ಕಡಲೆ ಬೀಜ ಅಂದರೆ ಶೇಂಗಾನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋ ತನಕ 4-5 ನಿಮಿಷ ಚೆನ್ನಾಗಿ ಕಡಲೆ ಬೀಜನ ಹುರ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಬಿಳಿಯೆಳ್ಳನ್ನು ಸಹ ಹಾಕಿ ಹುರ್ಕೋತಾ ಇದ್ದೀನಿ. 1 ಕಪ್ ಕಡಲೆ ಬೀಜಕ್ಕೆ 1/4 ಕಪ್ ಆಗುವಷ್ಟು ಬಿಳಿಯೆಳ್ಳು ಹಾಕ್ಕೊಂಡ್ರೆ ಸಾಕು. ಇದನ್ನು ಸಹ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕು. ನೋಡಿ, ಈ ರೀತಿ ಸಿಡಿಲಿಕ್ಕೆ ಸ್ಟಾರ್ಟ್ ಆದಾಗ ಇದನ್ನು ತೆಗೆದು ಕಡಲೆ ಬೀಜ ಇರೋ ಪಾತ್ರೆಗೆ ಹಾಕೋತಾ ಇದ್ದೀನಿ. ನಂತರ ಅದೇ ಪ್ಯಾನಿಗೆ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಕೊಬ್ಬರಿನೂ ಸಹ ಸ್ವಲ್ಪ ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಕೊಬ್ಬರಿ ಮತ್ತು ಎಳ್ಳು ಹಾಕಲೇಬೇಕಂತಿಲ್ಲ, ಬರೀ ಶೇಂಗಾನೇ ಹಾಕಿನ ಹೋಳಿಗೆನ ಮಾಡ್ಕೋಬಹುದು. ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಶೇಂಗಾ, ಬಿಳಿ ಎಳ್ಳು ಹಾಗೆ ಒಣ ಕೊಬ್ಬರಿ ಇದಿಷ್ಟನ್ನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ತಣಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ತಣಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡ್ರೆ ಆಯಿತು. ಕಡಲೆ ಬೀಜದ ಸಿಪ್ಪೆ ಬೇಕಿದ್ರೆ ತೆಕ್ಕೋಬಹುದು, ನಾನು ಸಿಪ್ಪೆ ತೆಗೆದೇ ಹಾಗೆಯೇ ಹಾಕೋತಾ ಇದ್ದೀನಿ. ನಂತರ ಇದೆಲ್ಲವನ್ನು ಪುಡಿ ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಾಗೆ 4 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಪುಡಿ ಮಾಡ್ಕೋಬೇಕು. ಮಿಕ್ಸಿನ ಆನ್ ಆಫ್ ಮಾಡಿಕೊಂಡು ನೋಡಿ, ಈ ರೀತಿ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಂತರ ಇದ್ರ ಜೊತೆಗೆ ಬೆಲ್ಲನೂ ಕೂಡ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಾದರೆ ಬೆಲ್ಲದ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೋಬಹುದು. ನಂತರ ಈ ಹೂರ್ಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿರೋ ಜಿಡ್ಡಿನ ಅಂಶೆಲ್ಲ ಚೆನ್ನಾಗಿ ಬಿಟ್ಕೋಬೇಕು. ನೋಡಿ, ಈ ರೀತಿ ಕೈಯಿಂದ ಚೆನ್ನಾಗಿ ಕಿವುಚ್ಕೊಂಡು ನಂತರ 1-2 ಚಮಚ ಆಗುವಷ್ಟು ಹಾಲು ಅಥವಾ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೋಬೇಕು. ಹೂರ್ಣ ಸ್ವಲ್ಪ ಸಾಫ್ಟಾಗಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಹೂರ್ಣ ಗಟ್ಟಿ ಆದರೆ ಹೋಳಿಗೆ ಮಾಡಲಿಕ್ಕೆ ಕಷ್ಟ ಆಗಬಹುದು. ಚೆನ್ನಾಗಿ ಕಾಯಿಸಿ ಆರಿಸಿದ ಹಾಲು ಅಥವಾ ನೀರು ಯಾವುದನ್ನಾದರೂ ಹಾಕ್ಕೊಂಡು ಹೂರ್ಣನ ಕಲಸ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಹೂರ್ಣ ಸಾಫ್ಟಾಗಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು, ಆವಾಗಲೇ ಶೇಂಗಾ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ಸ್ವಲ್ಪ ಹೂರ್ಣನ ತೊಗೊಂಡು ಉಂಡೆನ ಮಾಡ್ಕೋತಾ ಇದ್ದೀನಿ. ಹೋಳಿಗೆ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಫಸ್ಟ್ ಹೂರ್ಣನ ತೊಗೊಂಡು ಉಂಡೆನ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಹೂರ್ಣನ ಉಂಡೆ ಮಾಡಿಟ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ 13-15 ಹೋಳಿಗೆನ ಮಾಡ್ಕೋಬಹುದು. ಹೂರ್ಣ ಹಿಟ್ಟು ಎರಡೂ ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ಹೂರ್ಣ ಆಗೋ ತನಕ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡೆನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಕೈಯಿಂದ ನೋಡಿ ಈ ರೀತಿ ಸ್ವಲ್ಪ ತಟ್ಕೊಂಡು ಮಧ್ಯದಲ್ಲಿ ಹೂರ್ಣನ ಇಟ್ಟು ಕ್ಲೋಸ್ ಮಾಡಿದರೆ ಆಯಿತು. ಹೂರ್ಣ ಎಲ್ಲೂ ಹೊರಗಡೆ ಬರಬಾರ್ದು. ನೋಡಿ, ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಈ ಉಳಿದಿರೋ ಹಿಟ್ಟನ್ನು ತೆಕ್ಕೋಬೇಕು. ಹೂರ್ಣ ಹಾಕಿ ನೋಡಿ ಈ ರೀತಿ ಉಂಡೆನ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಈ ರೀತಿ ಕೈಯಿಂದ ತಟ್ಕೊಂಡು ಸೈಡಲ್ಲಿರೋ ಹಿಟ್ಟನ್ನೆಲ್ಲ ಮಧ್ಯಕ್ಕೆ ಮಾಡ್ಕೋಬೇಕು. ನಂತರ ಲಟ್ಸ್ಲಿಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಚಪಾತಿಯೆಲ್ಲ ಹೇಗೆ ಲಟ್ಸ್ಕೋತೀವಲ್ಲ ಅದೇ ರೀತಿ ಲಟ್ಟಣಿಗೆಯಿಂದ ಲಟ್ಸ್ಕೊಂಡ್ರೆ ಆಯಿತು. ಹೋಳಿಗೆ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ, ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೋಬಹುದು. ನೋಡಿ, ಈ ರೀತಿ ನೀಟಾಗಿ ಲಟ್ಸ್ಕೊಂಡ್ರೆ ಆಯಿತು. ನೋಡಿ, ಇದು ರೆಡಿ ಆಗಿದೆ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಇನ್ನೂ ತೆಳ್ಳಗೆ ಬೇಕಿದ್ರು ಮಾಡ್ಕೋಬಹುದು. ಇದನ್ನು ಇವಾಗ ಬೇಯಿಸ್ಕೋಬೇಕು. ಆಲ್ರೆಡಿ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ, ತವ ಮೀಡಿಯಮ್ ಆಗಿ ಕಾದ್ಮೇಲೆ ತವದ ಮೇಲೆ ಹಾಕಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಒಂದು ಕಡೆ ಈ ರೀತಿ ಸ್ವಲ್ಪ ಬೆಂದ ಮೇಲೆ ಮಗ್ಚ ಹಾಕಿ ಇನ್ನೊಂದು ಕಡೆ ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಎರಡೂ ಕಡೆ ಈ ರೀತಿ ಸ್ವಲ್ಪ ಬೇಯಿಸ್ಕೊಂಡು ನಂತರ ಮೇಲುಗಡೆಯಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ಶೇಂಗಾ ಹೋಳಿಗೆನ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬೆಲ್ಲನ ಹಾಗೆ ಹಾಕಿರೋದ್ರಿಂದ ಬೆಲ್ಲ ಕರಗಿ ಸ್ವಲ್ಪ ಇದು ಬೇಗ ಕಪ್ಪಗಾಗತ್ತೆ. ತುಂಬ ಹೊತ್ತೇನು ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಎರಡೂ ಕಡೆ ಚೆನ್ನಾಗಿ ಬೆಂದರೆ ಸಾಕು.
ನೋಡಿ ಇದು ರೆಡಿ ಆಯ್ತು. ಇದೇ ರೀತಿ ಎಲ್ಲ ಹೋಳಿಗೆನು ಮಾಡ್ಕೊಂಡ್ರೆ ಆಯ್ತು. ನೋಡಿ ರುಚಿಯಾದ ಶೇಂಗಾ ಹೋಳಿಗೆ ರೆಡಿ ಆಗಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಹೂರಣ ಎಲ್ಲ ಎಷ್ಟು ಚೆನ್ನಾಗಿ ತುಂಬಿ ಬಂದಿದೆ ಅಂತ. ಶೇಂಗಾ ಹೋಳಿಗೆ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಎಳ್ಳುಂಡೆನ ಹೇಗೆ ಮಾಡೋದಂತ ನೋಡೋಣ. ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1 ಕಪ್ ಆಗುವಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಎಳ್ಳನ್ನು ಸ್ವಲ್ಪ ಹುರ್ಕೋಬೇಕು. ತುಂಬ ಹುರಿಯೋದು ಬೇಡ. ನಾನಿಲ್ಲಿ ಆಲ್ರೆಡಿ ಹುರಿದಿರೋ ಎಳ್ಳನ್ನೇ ತಗೊಂಡಿರೋದ್ರಿಂದ ಜಾಸ್ತಿ ಹುರ್ಕೋತಾ ಇಲ್ಲ. ಜಾಸ್ತಿ ಹುರ್ಕೊಂಡ್ರೆ ಕಹಿ ಬರುತ್ತೆ. ನೋಡಿ ಈ ರೀತಿ ಎಳ್ಳು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೋಬೇಕು. 2 ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು. ನೋಡಿ ಇದಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಪಾಕನ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. 1 ಕಪ್ ಎಳ್ಳಿಗೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವು ಸ್ವೀಟ್ ಸ್ವಲ್ಪ ಕಡಿಮೆ ಇಷ್ಟಪಡೋದಾದರೆ 1/4 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಬೆಲ್ಲದಲ್ಲಿ ಕಸ ಏನಾದರೂ ಇರುತ್ತಂತ ಇದನ್ನು ಸೋಸಿ ಹಾಕೋತಾ ಇದ್ದೀನಿ. ಬೆಲ್ಲ ಚೆನ್ನಾಗಿದ್ದರೆ ನೀವು ಹಾಗೇನೆ ಡೈರೆಕ್ಟಾಗಿ ಹಾಕೋಬಹುದು. ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ. ಇದನ್ನು ಇವಾಗ ಬೇರೆ ಪಾತ್ರೆಗೆ ಸೋಸ್ಕೋತಾ ಇದ್ದೀನಿ. ಎಳ್ಳುಂಡೆಗೆ ಬೆಲ್ಲ ಮತ್ತು ಎಳ್ಳು ಎರಡೇ ಪದಾರ್ಥ ಇದ್ದರೆ ಸಾಕಾಗತ್ತೆ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನಂತರ ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಹಾಕಲೇಬೇಕಂತಿಲ್ಲ, ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನೋಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಪಾಕ ಆಗಬೇಕು. ಸ್ವಲ್ಪ ಗಟ್ಟಿ ಪಾಕನೇ ಮಾಡ್ಕೋಬೇಕು, ತುಂಬ ಗಟ್ಟಿ ಮಾಡ್ಕೋಬಾರ್ದು. ನೋಡಿ ಪಾಕ ಚೆನ್ನಾಗಿ ಕುದಿತಾ ಇದೆ. ಪಾಕನೂ ಅಷ್ಟೇ, ಸ್ವಲ್ಪ ದಪ್ಪ ಆಗಿದೆ. ಒಂದ್ಸಲ ಪಾಕನ ಚೆಕ್ ಮಾಡ್ಕೊಳ್ಳೋಣ ಸರಿಯಾಗಿದೆ ಇಲ್ಲ ಅಂತ. ನಾನಿಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಅದರಲ್ಲಿ ಸ್ವಲ್ಪ ಪಾಕನ ಹಾಕೋತಾ ಇದ್ದೀನಿ. ನೋಡಿ ಹಾಕಿದ ತಕ್ಷಣ ಪಾಕ ಹರಡ್ಕೋತಾ ಇದೆ, ಕುಡ್ಕೋತಾ ಇಲ್ಲ. ಇನ್ನೂ ಸ್ವಲ್ಪ ಪಾಕನ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಹೊತ್ತು ಇದನ್ನು ಇದೇ ರೀತಿ ಕುದಿಸ್ಕೊಳ್ಳಿ. ತುಂಬ ಹೊತ್ತು ಕುದಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇದೇ ರೀತಿ ಮಧ್ಯ ಮಧ್ಯದಲ್ಲಿ ಅವಾಗವಾಗ ಪಾಕನ ಚೆಕ್ ಮಾಡ್ತೀರಿ. ಇನ್ನೊಂದ್ಸಲ ಪಾಕನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನೀರಿಗೆ ಹಾಕಿದ ತಕ್ಷಣ ಪಾಕ ಹರಡ್ಕೊಂಡಿಲ್ಲ, ಕೂಡ್ಕೊಂಡಿದೆ. ನೋಡಿ ಈ ರೀತಿ ಸಾಫ್ಟ್ ಆಗಿರಬೇಕು, ಗಟ್ಟಿ ಆಗಿರಬಾರ್ದು. ನೋಡಿ ಈ ರೀತಿ ಸಾಫ್ಟ್ ಆಗಿದ್ರೆ ಎಳ್ಳುಂಡಿ ತುಂಬಾ ಚೆನ್ನಾಗಿ ಬರುತ್ತೆ. ಪಾಕ ಇನ್ನೂ ಗಟ್ಟಿ ಆದರೆ ಎಳ್ಳುಂಡಿ ತಿನ್ನಲಿಕ್ಕೆ ಆಗಲ್ಲ, ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಪಾಕನ ರೆಡಿ ಮಾಡ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಹುರಿದಿಟ್ಕೊಂಡಿರೋ ಎಳ್ಳನ್ನು ಹಾಕೋತಾ ಇದ್ದೀನಿ. ಹಾಗೆ 1/4 ಚಮಚ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕದಲ್ಲಿ ಎಳ್ಳು ಚೆನ್ನಾಗಿ ಬೆರಿಬೇಕು. ಬೇಗ ಬೇಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಳ್ಳು ಬೇಗ ಪಾಕನ ಹೀರ್ಕೊಳ್ಳೋದ್ರಿಂದ ಗಟ್ಟಿಯಾಗಿಬಿಡತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟೋವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಎಳ್ಳುಂಡೆ ಬಿಸಿರುವಾಗಲೇ ಕಟ್ಕೋಬೇಕು, ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡತ್ತೆ. ಇದನ್ನು ಇವಾಗ 1 ನಿಮಿಷ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳಿ. ತುಪ್ಪ ಅಥವಾ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೈಗೆ ಬೇಗ ಬಿಸಿ ತಾಗಲ್ಲ, ನೀರು ಕೂಡ ಹಚ್ಕೋಬಹುದು. ಸ್ವಲ್ಪ ಮಿಕ್ಸರ್ನ ತೊಗೊಂಡು ನೋಡಿ ಈ ರೀತಿ ಉಂಡೆನ ಮಾಡ್ಕೊಳ್ಳಿ. ಬಿಸಿ ಇರೋದ್ರಿಂದ ನಿಧಾನಕ್ಕೆ ಮಾಡ್ಕೊಳ್ಳಿ. ಹಾಗೆ ತುಂಬ ತಣಿಲಿಕ್ಕೂ ಬಿಡಬೇಡಿ. ತುಂಬ ತಣಿದ್ರೆ ಉಂಡೆ ಕಟ್ಟಲಿಕ್ಕಾಗಲ್ಲ. ಒಂದು ವೇಳೆ ಆ ರೀತಿ ಗಟ್ಟಿ ಆಗಿಬಿಡ್ತು ಅಂದರೆ ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡು ಮತ್ತೆ ಉಂಡೆನ ಮಾಡ್ಕೊಳ್ಳಿ. ನೋಡಿ ಎಳ್ಳುಂಡೆ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನಿಮಗೆ ಲಡ್ಡು ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಮಿಕ್ಸರ್ನ ತೊಗೊಂಡು ಲಡ್ಡುನ ಮಾಡ್ಕೊಳ್ಳಿ. ಚಿಕ್ಕದಾಗಿದ್ರೆ ಚಿಕ್ಕದು ಮಾಡ್ಕೋಬಹುದು, ದೊಡ್ಡದು ಬೇಕು ಅಂದರೆ ದೊಡ್ಡದು ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಈ ಸೈಜಲ್ಲಿ ಲಡ್ಡುನ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೋಬೇಕು. ನೋಡಿ ಈ ಲಡ್ಡು ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ. ತುಂಬ ಬಿಸಿ ಆದರೆ ನೋಡಿ ಈ ರೀತಿ ಎರಡೂ ಕೈನ ಯೂಸ್ ಮಾಡಬಹುದು, ಅಷ್ಟು ಬಿಸಿ ತಾಗಲ್ಲ. ಅಥವಾ ಇನ್ಯಾರಾದರೂ ಮನೇಲಿದ್ದರೆ ಲಡ್ಡು ಕಟ್ಟಲಿಕ್ಕೆ ಅವ್ರ ಹೆಲ್ಪ್ ಕೂಡ ತೊಗೋಬಹುದು. ಒಂದು ವೇಳೆ ಲಡ್ಡು ಮಿಕ್ಸ್ಚರ್ ಗಟ್ಟಿಯಾಗಿದೆ, ಲಡ್ಡು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಗಾದ್ಮೇಲೆ ಇದೇ ರೀತಿ ಲಡ್ಡುನ ಕಟ್ಕೊಂಡ್ರೆ ಆಯಿತು. ನೋಡಿ ಎಲ್ಲ ಲಡ್ಡುನು ಮಾಡಿಟ್ಕೊಂಡಿದ್ದೀನಿ. ತುಂಬಾ ಆರೋಗ್ಯಕರವಾದ ಅಷ್ಟೇ ರುಚಿಯಾದ ಎಳ್ಳುಂಡೆ ರೆಡಿ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಇದನ್ನು ಈಸಿಯಾಗಿ ಮಾಡ್ಕೋಬಹುದು. ಸಂಕ್ರಾಂತಿ ಹಬ್ಬ ಅಂತಲ್ಲ, ನೀವು ಇದನ್ನು ಹೀಗೂ ಮಾಡಿ ತಿನ್ನಬಹುದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.